ರಾಮ ಮಂದಿರ ನಿರ್ಮಾಣಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಸುಪ್ರೀಂ ಕೋರ್ಟ್ ಸೂಚಿಸಿದ ಜಾಗದಲ್ಲಿ ಮಂದಿರ ಕಟ್ಟಿಲ್ಲ ಎಂಬ ತಮ್ಮ ಹೇಳಿಕೆ ವಿವಾದ ಸೃಷ್ಟಿಯಾಗುತ್ತಲೆ ಸಚಿವ ಸಂತೋಷ್ ಲಾಡ್ ಯು ಟರ್ನ್ ಹೊಡೆದಿದ್ದಾರೆ. ಈ ಕುರಿತು ಹುಬ್ಳಿಯಲ್ಲಿ ಮಾತನಾಡಿದ ಅವರು, ರಾಮ ಮಂದಿರ ಜಾಗ ಸರಿಯಿಲ್ಲ ಎಂದು ಹೇಳಿರುವುದಲ್ಲ, ಸುಪ್ರೀಂ ಕೋರ್ಟ್ ಏನ್ ಜಾಗ ಕೊಟ್ಟಿತ್ತು ಅದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ದೇನೆ. ನಾನು ಜನರಲ್ ಆಗಿ ಕಾಮೆಂಟ್ ಮಾಡಿದ್ದೇನೆ, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಾಗಕ್ಕಿಂತ ಹೆಚ್ಚಿಗೆ ಕಟ್ಟಿದ್ದಾರೆ, ಜಾಗದ ವಹಿವಾಟದಲ್ಲಿ ಅವ್ಯವಹಾರ ಆಗಿದೆ ಎಂದು ಸ್ಪಷ್ಟ ನೀಡಿದ್ದಾರೆ. ರಾಮನ ವಿಷಯ ಮಾತನಾಡಿದರೆ ಇವರಿಗೇನ್ ತೊಂದರೆ, ರಾಮ ಮಂದಿರ ಕಟ್ಟಬಾರದು ಎಂದು ಅಲ್ಲ, 40% ಕಟ್ಟಿರುವ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದಾರೆ. ಶಂಕರಾಚಾರ್ಯರು ಕೂಡ ಉದ್ಘಾಟನೆಗೆ ಬಂದಿಲ್ಲ, ಹೊರಗಡೆ ಏನು ಚರ್ಚೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ರಾಮ ಮಂದಿರ ಕಟ್ಟಿರುವ ಕಾರಣಕ್ಕೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಏನೂ ಕಂಡಿಲ್ಲ. ಎಲ್ಲರೂ ದೇವರ ಭಕ್ತರು, ದೇವರ ಭಕ್ತರಿಗೆ ಬಡತನ ಇಲ್ವಾ ಎಂದು ವಾಗ್ದಾಳಿ ಮಾಡಿದ್ದಾರೆ. ಇವರು ಮಂದಿರ ಕಟ್ಟಿ ಓಟ್ ಕೇಳ್ತಿದ್ದಾರೆ, ಪ್ರಪಂಚದಲ್ಲಿ ಬಡತನ ಇದೆ, ಸೂರ್ಯಚಂದ್ರ ಇರೋವರೆಗೂ ಬಡತನ ಇರುತ್ತೆ, ಇವರ 10 ವರ್ಷದಲ್ಲಿ ಬಡತನ ಹೇಗೆ ನಿರ್ಮೂಲನೆ ಆಯಿತು ಗೊತ್ತಿಲ್ಲ ಅಂತ ಹೇಳವರೆ. ಇನ್ನು ರಾಮನ ಬಗ್ಗೆ ಮಾತನಾಡಿದರೆ ಸಮಸ್ಯೆ ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿದ್ದು ಅಂಬೇಡ್ಕರ್, ಪ್ರತಿಯೊಬ್ಬ ಹಿಂದೂ ಅಂಬೇಡ್ಕರ್ ಫೋಟೋ ಹಾಕಬೇಕು, ಹಿಂದುತ್ವದ ಬಗ್ಗೆ ಮಾತನಾಡುವ ಎಲ್ಲರೂ ಅಂಬೇಡ್ಕರ್ ಫೋಟೋ ಹಾಕಬೇಕು, ಜೊತೆ ಜೊತೆಗೆ ನೆಹರೂ ಅವರ ಫೋಟೋ ಕೂಡ ಹಾಕಬೇಕು. ಹಿಂದೂ ಕೋಡ್ ಬಿಲ್ ಮೊದಲ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಲ್ಲ, ಆಗ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ, ನೆಹರೂ ಅವರು 4 ಹಂತದಲ್ಲಿ ಹಿಂದೂ ಕೋಡ್ ಬಿಲ್ ಪಾಸ್ ಮಾಡ್ತಾರೆ. ಇವರದೇನು ಕ್ರೆಡಿಟ್ ಇದೆ, ನೆಹರು ಪಾತ್ರ ಇದೆ ಅನ್ನೋದು ನಮ್ಮ ವಾದ, ಇವರ ಕ್ರೆಡಿಟ್ ಏನೂ ಇಲ್ಲ ಅಂತ ಕಿಡಿಕಾರ ಅವರು. ರಾಮ ಮಂದಿರನ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಕಟ್ಟಿಲ್ಲ ಅಂತ ನಾನೇನು ಹೇಳಿದ್ದಲ್ಲ, ಸುಪ್ರೀಂ ಕೋರ್ಟ್ ಏನು ಜಾಗ ಹೇಳಿತ್ತು ಅದಕ್ಕಿಂತ ಜಾಸ್ತಿನ ಮಾಡ್ಕೊಂಡು ಕಟ್ಕೊಂಡವ್ರೆ, ಅದೆಷ್ಟು ಮಟ್ಟಿಗೆ ಸರಿಯನ್ನು ನಾನು ಪ್ರಶ್ನೆ ಮಾಡಿದ್ದು ಅಂತ ಹೇಳೋರೆ, ಯು ಟರ್ನ್ ಏನಲ್ಲ, ತಮ್ಮ ಹೇಳಿಕೆಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.